ಬೆಳಗಾವಿಯ ರಾಮತೀರ್ಥ ನಗರದಲ್ಲಿರುವ ವಿನಾಯಕ ಬಡಾವಣೆಯ ಉದ್ಯಾನವನದಲ್ಲಿ ಪಂಚವಟಿ ವೃಕ್ಷ ನೆಡುವ ಮುಖಾಂತರ ದಸರಾ ಹಬ್ಬ ಆರಂಭಕ್ಕೆ ವಿನಾಯಕ ಬಡಾವಣೆಯ ಗುರು ಹಿರಿಯರು ವಿಶೇಷವಾಗಿ ಚಾಲನೆ ನೀಡಿದರು. ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ನಗರ ಪಾಲಿಕೆ ಸದಸ್ಯರುಗಳಾದ ಹನುಮಂತ ಅಲ್ಲಪ್ಪ ಕೊಂಗಾಳಿ ಅವರು, ಸರ್ವಲೋಕ ಸೇವಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ವೀರೇಶ್ ಹಿರೇಮಠ್, ಮಾಳ್ಮಾರುತಿ ಪೊಲೀಸ್ ಠಾಣೆ ಪೊಲೀಸ್ ಅಧಿಕಾರಿಗಳು ಸುನಿಲ್ ಪಾಟೀಲ್ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು. ಈ ಸಂದರ್ಭದಲ್ಲಿ ನಗರ ಪಾಲಿಕೆ ಸದಸ್ಯರಾದ ಹನುಮಂತ ಕೊಂಗಾಲಿ ಅವರು ಮಾತನಾಡಿ, ರಾಮತೀರ್ಥನಗರದ ವಿನಾಯಕ ಬಡಾವಣೆಯ ಜನರು ಪಂಚವಟಿ ವೃಕ್ಷವನ್ನು ನೆಡುವುದರ ಮೂಲಕ ದಸರಾ ಹಬ್ಬದ ಆರಂಭವನ್ನು ವಿಶೇಷವಾಗಿ ಆಚರಿಸುತ್ತಿರುವುದು ನಮಗೆ ಬಹಳಷ್ಟು ಖುಷಿ ತಂದಿದೆ. ಮಹಾನಗರ ಪಾಲಿಕೆ ವತಿಯಿಂದ ನಾವು ನಗರದ ಅಭಿವೃದ್ಧಿ ಹಗಲಿರುಳು ಶ್ರಮಿಸುತ್ತೇವೆ. ಅದೇ ರೀತಿಯಾಗಿ ದಸರಾ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಸನಾತನ ಧರ್ಮದ ಪ್ರತೀಕವಾಗಿರುವ ವೃಕ್ಷದ ಪೂಜೆಯನ್ನು ಮಾಡುತ್ತಾ ಬಂದಿರುವುದು ನಮ್ಮೆಲ್ಲರಿಗೂ ತಿಳಿದಿರುವಂತಹದ್ದು. ಈ ಸಂದರ್ಭದಲ್ಲಿ ರಾಮತೀರ್ಥ ನಗರದ ತಾಯಂದಿರಿಗೆ ಪೂಜಾ ಅನುಕೂಲಕ್ಕಾಗಿ ಪಂಚವಟಿ ವೃಕ್ಷವು ಬಹಳಷ್ಟು ಉಪಯುಕ್ತವಾಗಿ ಇರುವಂತಹದ್ದು ಎಂದರು. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಸಾಹೇಬರು ಬಂದವರೇ, ಪಟೇಲ್ ಸಾಹೇಬರು, ಸುನಿಲ್ ಪಟೇಲ್ ಸಾಹೇಬರು ಇಲ್ಲಿ ಪ್ರಮುಖರು ಸೇರ್ಯಾರ. ರಾಮತೀರ್ಥ ನಗರದ ಪಂಚವೃಕ್ಷ ಸಸಿ ನೆಡುವ ಒಂದು ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಯಾಕಂದ್ರೆ ಪಂಚವೃಕ್ಷವನ್ನು ಗಾರ್ಡನ್ದಾಗ ನೆಟ್ಟು ಅದು ಮುಂದಿನ ಪೀಳಿಗೆಗೆ ಉಪಯೋಗ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಗುರುಗಳು ಮತ್ತು ಇವರು ಎಲ್ಲರೂ ಕೂಡ್ಕೊಂಡು ಇದನ್ನು ಮಾಡ್ಯಾರ. ಅದರಲ್ಲಿ ನಾವು ಭಾಗಿಯಾಗಿದ್ದು ಆದ್ರೆ ಅದನ್ನು ಉಳಿಸಿ ಬೆಳೆಸುವಂಥ ಜವಾಬ್ದಾರಿ ಏನೈತಿ ನಮ್ಮೆಲ್ಲ ಐತಿ ಆಲ್ರೆಡಿ ಸಾಹೇಬರು ಹೇಳ್ಯಾರೀ. ಅದಕ್ಕೆ ನಾ ಏನು ಹೇಳಿ ಮ್ಯಾಗಿನ ಗಾರ್ಡನ್ಕೆ ಇಲ್ಲೇ ಕೂಡಿ ಒಂದು ಹ್ಯಾಂಡ್ ಕೊಡ್ರಿ ಅಂತೇಳಿ ಇದು ಮಾಡೀನಿ. ಮತ್ತು ಇದು ಕಟ್ಟಿಂಗ್ ಮಷೀನು ಸ್ಟಾರ್ಟ್ ಐತಿ, ಈಗ ಸ್ವಚ್ಛ ಮಾಡಿ ಸ್ವಲ್ಪ ಇದನ್ನು ಗಾರ್ಡನ್ ಗತಿ ಕಾಣುವಂಗೆ ಮಾಡೋಣ. ಯಾಕಂದ್ರೆ ಜಂಗಲ್ ಗತಿ ಕಾಣತೈತಿ. ಇದನ್ನು ಸ್ವಲ್ಪ ಅಭಿವೃದ್ಧಿ ಮಾಡಿ ಅದರದ್ದು ಮೇಂಟೆನೆನ್ಸ್ ಒಂದು ಒಬ್ಬ ವ್ಯಕ್ತಿನ ಕೊಟ್ಟು ಸ್ವಲ್ಪ ನೀರಿಂದೂ ಇಲ್ಲಿ ಕನೆಕ್ಷನ್ ಇಲ್ಲ ಅಂತ ಹೇಳ್ಯಾರ. ಅದನ್ನು ಕೂಡ ನಾವು ಇದು ಮಾಡ್ತೀವಿ. ಈಗ ಆಲ್ರೆಡಿ ಅಲ್ಲಿ ಪೈಪ್ಲೈನ್ ಹಾಕಾಯ್ತಾರೆ ಮ್ಯಾಗಿನ. ಇದಕ್ಕೆ ಇಲ್ಲಿ ಸಮೀಪದ ಬೋರ್ ಯಾವುದೋ ನೋಡಿ ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಮತ್ತು ಇಲ್ಲಿ ಏನೇ ಮತ್ತೆ ಸಮಸ್ಯೆ ಇದ್ದರೂ ನಾವು ಸ್ಪಂದನೆ ಮಾಡ್ತೀವಿ. ಎಲ್ಲರೂ ಸಹಕಾರ ಬೇಕು, ಅವ್ರ ಜೊತೆಗೆ ನಾವು ಇರ್ತೀವಿ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮಾತು. ಹಾಗೂ ಸರ್ವಲೋಕ ಸೇವಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾಗಿರುವ ವೀರೇಶ್ ಹಿರೇಮಠ್ ಮಾತನಾಡಿ, ರಾಮತೀರ್ಥ ನಗರದಲ್ಲಿ ನೆರವೇರಿಸುವ ಪಂಚವಟಿ ವೃಕ್ಷ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನನಗೆ ಬಹಳಷ್ಟು ಸಂತೋಷವಾಗಿದೆ. ಪರಿಸರದ ಮೇಲೆ ಇರುವಂತಹ ರಾಮತೀರ್ಥ ನಗರದ ಜನರ ಕಾಳಜಿ ನನಗೆ ಇನ್ನೂ ಹೆಚ್ಚಿನ ಸಸಿಗಳನ್ನು ನೆಡಬೇಕು ಎನ್ನುವಂತಹ ಆಸಕ್ತಿ ಉಂಟಾಗಿದೆ ಎಂದರು. ಮಾಳ್ಮಾರುತಿ ಪೊಲೀಸ್ ಠಾಣೆ ಪೊಲೀಸ್ ಅಧಿಕಾರಿಗಳಾದ ಸುನಿಲ್ ಪಾಟೀಲ್ ಅವರು ಮಾತನಾಡಿ, ಬಡವರು ಶ್ರೀಮಂತರು ಎನ್ನದೆ ಕರೋನಾ ಮಹಾಮಾರಿಯ ಸಂದರ್ಭದಲ್ಲಿ ಆಮ್ಲಜನಕದ ಕೊರತೆಯನ್ನು ನಾವೆಲ್ಲರೂ ಕೂಡ ಕಣ್ಣಾರೆ ಕಂಡಿದ್ದೇವೆ. ಈ ಸಂದರ್ಭದಲ್ಲಿ ರಾಮತೀರ್ಥನಗರದ ಜನತೆ ವೃಕ್ಷವನ್ನು ನೆಡುವುದರ ಮುಖಾಂತರವಾಗಿ ನಗರದಲ್ಲಿ ಆಮ್ಲಜನಕ ಕೊರತೆಯಾಗದಂತೆ ಹಾಗೆ ಪಂಚವಟಿ ವೃಕ್ಷ ನಮಗೆ ಬಹಳಷ್ಟು ಆಮ್ಲಜನಕವನ್ನು ನೀಡುವುದು ವೈಜ್ಞಾನಿಕವಾಗಿಯೂ ಕೂಡ ಸಾಬೀತಾಗಿದೆ. ರಾಮತೀರ್ಥನಗರದ ವಿನಾಯಕ ಬಡಾವಣೆಯ ಜನರು ಮಾಡುವಂತಹ ಕಾರ್ಯದಲ್ಲಿ ಪೊಲೀಸ್ ಇಲಾಖೆ ಯಾವತ್ತಿಗೂ ಕೂಡ ಇಂತಹ ಕಾರ್ಯಗಳನ್ನು ಪ್ರಶಂಸೆ ಮಾಡುತ್ತದೆ. ಪೊಲೀಸ್ ಇಲಾಖೆ ಇಂತಹ ಕಾರ್ಯಗಳಿಗೆ ಯಾವತ್ತೂ ಕೂಡ ಬೆಂಬಲವಾಗಿರುತ್ತದೆ ಎಂದರು. ವೇದಮೂರ್ತಿ ಪವನ್ ಕುಮಾರ್ ಹಿರೇಮಠ್ ಶಾಸ್ತ್ರಿಗಳು ಮಾತನಾಡಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹಕ್ಕು. ಪಂಚವಟಿ ವೃಕ್ಷವನ್ನು ಬೆಳೆಸುವುದರಿಂದ ಬಹಳಷ್ಟು ಆಮ್ಲಜನಕವನ್ನು ಪಡೆಯಬಹುದಾಗಿದೆ. ದಸರಾ ಹಬ್ಬದಲ್ಲಿ ಸನಾತನ ಧರ್ಮದ ಪ್ರತೀಕವಾಗಿರುವ ವೃಕ್ಷಗಳ ಪೂಜೆಯನ್ನು ಮಾಡುವುದು ಭಾರತೀಯ ಪ್ರಜೆಗಳ ಸಂಪ್ರದಾಯವಾಗಿದೆ. ಈ ನಿಟ್ಟಿನಲ್ಲಿ ವಿನಾಯಕ ಬಡಾವಣೆಯ ಸಕಲ ಗುರು ಹಿರಿಯರು ದಸರಾ ಹಬ್ಬದ ಆರಂಭವನ್ನು ವೃಕ್ಷ ನೆಡುವುದರ ಮುಖಾಂತರವಾಗಿ ಆರಂಭ ಮಾಡಿದ್ದು ಬಹಳಷ್ಟು ಸಂತೋಷ ತಂದಿದೆ ಎಂದರು. ಆಮ್ಲಜನಕದ ಪ್ರಮಾಣವು ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರಾತಃ ಕಾಲದಲ್ಲಿ ಹೆಣ್ಮಕ್ಕಳು ಇದು ಬಂದು ಪೂಜಾ ಮಾಡುವುದರಿಂದ ಸಕಾರಾತ್ಮಕವಾಗಿರ್ತಕ್ಕಂತಹ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗ್ತಾ ಇರತಕ್ಕಂಥ ಈ ಅರಳಿ ವೃಕ್ಷದಲ್ಲಿ ಆಗಿರ್ಬೋದು, ಅದರಿಂದ ಬಹಳಷ್ಟು ನಗರಕ್ಕಾಗಿರ್ಬೋದು ಜನತೆಗೆ ಅದು ಅನುಕೂಲ ಆಗ್ತಾ ಇರತಕ್ಕಂಥದ್ದಾಗಿದೆ. ನವರಾತ್ರಿ ಆರಂಭ ಸಂಯುಕ್ತದಲ್ಲಿ ಇವತ್ತು ಆ ಕಾರ್ಯಕ್ರಮದ ವಿಶೇಷವಾಗಿರ್ತಕ್ಕಂತಹ ಆಗಮಿಸಿ ಬಂದಿರತಕ್ಕಂತಹ ಇವತ್ತಿನ ಗಣ್ಯಮಾನ್ಯರಾಗಿರ್ತಕ್ಕಂತಹ ರಾಮತೀರ್ಥನಗರದ ಮೇಲೆ ಬಹಳಷ್ಟು ಪ್ರೀತಿ ವಿಶ್ವಾಸವನ್ನು ಕಾಳಜಿಯನ್ನು ಇಟ್ಟುಕೊಂಡಿರತಕ್ಕಂತಹ ಹನುಮಂತನ್ನ ಅಲ್ಲಪ್ಪ ಕೊಂಗಾಲಿ ಅವರು, ಮಹಾನಗರ ಪಾಲಿಕೆಯ ಸದಸ್ಯರು, ಅವರಿಗೂ ಕೂಡ ನಾವು ವಿನಾಯಕ ಉತ್ಸವ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಮಾಳಮಾರುತಿ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳಾಗಿರ್ತಕ್ಕಂಥವರು, ದಕ್ಷ ಪ್ರಾಮಾಣಿಕ ಶ್ರೇಷ್ಠ ಅಧಿಕಾರಿಗಳಾಗಿರ್ತಕ್ಕಂತಹ ಸುನೀಲನ್ನ ಪಾಟೀಲ್ ಅವರಿಗೂ ಕೂಡ ನಮ್ಮ ವಿನಾಯಕ ಉತ್ಸವ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನು ಕೋರ್ತಾ ಇದ್ದೀವಿ. ಪರಿಸರ ಪ್ರೇಮಿ ಹಾಗೂ ಸರ್ವಲೋಕ ಸೇವಾ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರು ಬಹಳಷ್ಟು ಯಾವುದೇ ಕಾರ್ಯಕ್ರಮಗಳಾಗಿರಲಿ, ಏನೇ
ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಾಜದ ಸೇವೆಗೆ ತಮ್ಮನ್ನ ತಾವು ಮುಡಿಪಾಗಿಟ್ಟುಕೊಂಡಿರ್ತಕ್ಕಂತಹ ವೀರೇಶ್ ಹಿರೇಮಠ ಅವರು ರಾಮತೀರ್ಥ ನಗರ ಜನತೆಯ ಕರೆಗೆ ಒಪ್ಪಿಕೊಟ್ಟು ಇವತ್ತು ಆ ಐದು ವೃಕ್ಷಗಳನ್ನು ತೆಗೆದುಕೊಂಡು ಬಂದು ಇವತ್ತು ನಮ್ಮಲ್ಲಿ ರಾಮತೀರ್ಥ ನಗರದಲ್ಲಿ ವೃಕ್ಷದ ಆರಂಭ ಕಾರ್ಯಕ್ರಮವನ್ನು ಪಂಚವಟಿಯನ್ನ ಪೂಜೆ ಮಾಡೋದಕ್ಕೆ ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ತಗೊಂಡ್ಬಂದಿದ್ದಾರೆ. ಅವರೂ ಕೂಡ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರಾದ ಹನುಮಂತನ ಕೊಂದಾಲಿ ಅವರ ಪರವಾಗಿ, ಅದೇ ರೀತಿಯಾಗಿ ಸುನೀಲನ ಪಾಟೀಲ್ ಅವರ ಪರವಾಗಿ, ಅದೇ ರೀತಿಯಾಗಿ ವಿನಾಯಕ ಉತ್ಸವ ಮಂಡಳ ಪರವಾಗಿ ತಮ್ಮೆಲ್ಲರೂ ಕೂಡ ತಮ್ಮೆಲ್ಲರ ಪರವಾಗಿ ಅವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ನವರಾತ್ರಿ ಆರಂಭ ರಾಮತೀರ್ಥ ನಗರ ಜನತೆಗೆ, ರಾಜ್ಯಕ್ಕೆ, ದೇಶಕ್ಕೆ ಒಳಿತಾಗಲಿ. ದೇಶದಲ್ಲಿ ನಾವು ಜಾತಿ ಭೇದವನ್ನು ಮರೆತು ನಾವು ಭಾರತೀಯ ಪ್ರಜೆಗಳಾಗಿ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಭಗವಂತ ನಮಗೆ ಅನುಕೂಲ ಮಾಡಲಿ ಅಂತ ಹೇಳಿ ಹೇಳ್ತಾ ಎಲ್ರಿಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯ. ಈ ಸಂದರ್ಭದಲ್ಲಿ ದುರ್ಗಿ ವಿಲಾಸ್, ನವೀನ್ ಹಿರೇಮಠ್, ಮೃತ್ಯುಂಜಯ್ ಕುಲಕರ್ಣಿ, ಸಂತೋಷ್ ಅನುರೇ, ಪ್ರವೀಣ್ ಹೂಗಾರ್, ಉಮೇಶ್ ಮೇಲಿನ್ಮನಿ, ಕಮಾತೆ ಹಿರೇಮಠ್, ದಳವಾಯಿ, ಸಂಕೇಶ್ವರಿ, ಸೊಂಟಕ್ಕಿ ಸೇರಿದಂತೆ ಎಲ್ಲ ರಾಮತೀರ್ಥ ನಗರದ ವಿನಾಯಕ ಬಡಾವಣೆ ಗುರು ಹಿರಿಯರು, ಯುವಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.